ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸೋಲ್ಡ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದಿಷ್ಟು ಈ ಮಂತಿನ ಗ್ರೋಸರೀಸ್ ಆಲ್ರೆಡಿ ಖಾಲಿಯಾಗಿ 1 ವೀಕೇ ಆಗಿಬಿಟ್ಟಿತ್ತು. ಸೊ ಈ ಸರಿ ಸ್ವಲ್ಪ ಲೇಟಾಗಿ ತೊಗೊಂಬಂದಿದ್ದಾರೆ ಗ್ರೋಸರೀಸ್ ಎಲ್ಲ. 3-4 ಡೇಸ್ ಲೇಟೇ ಆಯಿತು ಈ ಸರಿ ತರೋದು. ನಮ್ಮ ಬಂಗಾರಿ ನೋಡಿ ಗೈಸ್ ಹೆಂಗೆ ಮಾಡ್ತಾ ಇದ್ದಾಳೆ. ಅವಳು ಸೋಂಪು ನೋಡಿಬಿಟ್ಟಿದ್ದಾಳೆ, ಹಾಕ್ಕೊಡು ಅಂತ ಹೇಳ್ಬಿಟ್ಟು ಆ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ನೋಡಿ. ಇದಿಷ್ಟು ಬಂದು ಈ ಮಂತಿನ ಗ್ರೋಸರೀಸು. ಇದನ್ನೆಲ್ಲ ನಾನು ಇವಾಗ ರಿಫಿಲ್ ಮಾಡಬೇಕು. ಇಲ್ಲಿ ನೋಡಿ ಡಬ್ಬಿಗಳೆಲ್ಲ ಖಾಲಿ ಖಾಲಿ ಇದೆ. ಎಲ್ಲ ಡಬ್ಬಿಗಳಿಗೆ ರಿಫಿಲ್ ಮಾಡಬೇಕು ಇವಾಗ. ಇದು ಸೋಂಪು ನಮ್ಮ ಬಂಗಾರಿಗೆ ಬೇಕಂತ, ಇದನ್ನು ನೋಡಿದ ತಕ್ಷಣ ಕೊಡು ಅಂತ ಇದ್ದಾಳೆ. ಬೇಕಾ ಸೋಂಪು? ಬೇಕಾ ಪುಟ್ಟ? ತಗೋ ಕೊಡ್ತೀನಿ ಇಡಿ, ತಗೋ ಪುಟ್ಟ. ಬಟ್ಲಲ್ಲಿ ಹಾಕ್ಕೊಡ್ಬೇಕಂತೆ ಅವಳಿಗೆ. ಬಟ್ಲಲ್ಲಿ ಹಾಕ್ಕೊಡ್ಲಾ? ಹ್ಞೂ, ಕೊಡ್ತೀನಿ ಕೊಡ್ತೀನಿ. ನಮ್ಮ ಬಂಗಾರಗೆ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ. ಚೋ ಪಪ್ಪಚ್ಚು, ಜೀರಿಗೆ, ಸೋಂಪಿನ ಕಾಳು, ಇದು ಬಂದು ಚಕ್ಕೆ, ಟೂತ್ಪೇಸ್ಟ್, ಬಾದಾಮಿ, ಬೆಳ್ಗಡ್ಲೆ, ಶೇಂಗಾ, ಏಲಕ್ಕಿ, ಸೋಪು, ಬಟಾಣಿ ಕಾಳು, ಮ್ಯಾಗಿ. ಇದು ಎಣ್ಣೆ ಹಾಕಿಡೋ ಡಬ್ಬಿ, ಕೊಬ್ಬರಿ ಎಣ್ಣೆ, ಪಲಾವ್ ಎಲೆ, ಉಪ್ಪು, ಹಾಗೆ ಇದು ಕಡಲೆಕಾಳು, ಸೋಪಿನ ಪುಡಿ, ಅಜ್ವಾನ, ಇದು ಬಂದು ಒಣಮೆಣಸಿನ್ಕಾಯಿ, ಇದು ಬಂದು ಪಲಾವ್ ಎಲೆ, ಇದು ಮೋಮ್ಸ್ ಮ್ಯಾಜಿಕ್ ಬಿಸ್ಕೆಟ್ಸು, ಇದು ಡ್ರೈ ದ್ರಾಕ್ಷಿ, ಡ್ರೈ ಫ್ರೂಟ್ಸು, ಮತ್ತು ಒಂದು ಇದೊಂದು ಗಸಗಸೆ, ಇಯರ್ಬಡ್ಸು. ಗೈಸ್ ನೋಡಿ, ಇದಿಷ್ಟು ಗೈಸ್ ಇದಿಷ್ಟು ಈ ಮಂತಿನ ಗ್ರೋಸರೀಸ್ ತಂದಿರೋದು. ಸೊ ಇದನ್ನೆಲ್ಲ ನಾನಿವಾಗ ಡಬ್ಬಿಗಳಿಗೆ ರಿಫಿಲ್ ಮಾಡಬೇಕು. ಡಬ್ಬಿ ಆಲ್ರೆಡಿ ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀನಿ ಒರೆಸ್ಬಿಟ್ಟು. ಸೊ ಇವನ್ನೆಲ್ಲ ಗ್ರೋಸರೀಸ್ನ ಡಬ್ಬಿಗೆ ರಿಫಿಲ್ ಮಾಡಿಡಬೇಕು. ಹಾಗೆ ಒಂದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ. ಓಕೆ ಬನ್ನಿ, ಇವಾಗ ರಿಫಿಲ್ ಮಾಡಿಡೋಣ. ಗೈಸ್ ನಾನಿವಾಗ ಕಾಳುಗಳನ್ನೆಲ್ಲ ಈ ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ. ಫಸ್ಟೇ ನಾನು ಖಾಲಿ ಆದ ತಕ್ಷಣ ಅದನ್ನು ತೊಳೆದ್ಬಿಟ್ಟು ಹಾಗೆ ಒರೆಸ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಇವಾಗ ಗ್ರೋಸರೀಸ್ ತಂದ ತಕ್ಷಣ ಹಾಗೆ ಸ್ವಲ್ಪ ಒರೆಸಿ ಬಟ್ಟೆಯಿಂದ, ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಗೆ ಹಾಕ್ಕೊಳ್ಬೋದು ಡಬ್ಬಿಗೆ ಕಾಳುಗಳನ್ನೆಲ್ಲ. ಇಲ್ಲಾಂದರೆ ಒಂದೇ ಸರಿಗೆ ಎಲ್ಲ ತೊಳೆದ್ಬಿಟ್ಟು ಡಬ್ಬಿಗಳನ್ನ ಒರೆಸಿಟ್ಟು ಹಾಕ್ಕೊಳ್ಳೋಕ್ಕೆ ತುಂಬಾ ಲೇಟ್ ಆಗುತ್ತೆ, ಹಾಗೆ ಕೆಲಸನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಖಾಲಿ ಆದ ತಕ್ಷಣವೇ ಆ ಡಬ್ಬಿನ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಅದಕ್ಕೆ ಇವಾಗ ಹಾಕ್ಕೋಬೇಕಾದ್ರೆ ಇನ್ನೂ ತುಂಬಾ ಈಸಿ ಅನಿಸುತ್ತೆ. ಸೊ ನೀವು ಕೂಡ ಹೀಗೆ ಮಾಡಿ ಇನ್ನೂ ಈಸಿ ಆಗುತ್ತೆ. ಇಲ್ಲಾಂದರೆ ಅದೇ ಒಂದು ಕೆಲಸ ಆಗಿಬಿಡುತ್ತೆ, ತೊಳೆದ್ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಹಾಕಬೇಕು ಅಂದರೆ ತುಂಬಾ ಲೇಟ್ ಆಗುತ್ತೆ. ಸೊ ಯಾವಾಗ ಯಾವಾಗ ಖಾಲಿ ಆಗುತ್ತೋ ಆವಾಗವಾಗೇ ತೊಳೆದಿಟ್ಬಿಟ್ರೆ ನಮಗೆ ತುಂಬಾ ಈಸಿ ಅನಿಸುತ್ತೆ ರಿಫಿಲ್ ಮಾಡೋದಕ್ಕೆ. ಗೈಸ್ ಇವಾಗ ನಾನು ಕಾಳುಗಳನ್ನೆಲ್ಲ ರಿಫಿಲ್ ಮಾಡಿಬಿಟ್ಟು ಈ ಥರ ಇಡ್ತಾ ಇದ್ದೀನಿ. ನಮ್ಮ ಬಂಗಾರಿ ಇಲ್ಲೇ ಕೂತ್ಕೊಂಡಿದ್ದಾಳೆ. ಸೋಂಪು ಹಾಕ್ಕೊಡು, ಸೋಂಪು ಹಾಕ್ಕೊಡು ಅಂದಳು. ಸೊ ಸೋಂಪನ್ನ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಜೀರಿಗೆ ನೋಡಿದರೆ ಅಂತೂ ಬಿಡೋದೇ ಇಲ್ಲ, ಜೀರಿಗೆನೂ ತಿಂತಾಳೆ. ಸೊ ಅದಕ್ಕೆ ಅದನ್ನು ಕಾಣದೇ ಇರೋ ಥರ ಆ ಕಡೆ ಎತ್ತಿಟ್ಟಿದ್ದೀನಿ. ಇವಾಗ ಸೋಂಪು ಹಾಕ್ಕೊಟ್ಟಿದ್ದೀನಲ್ವ, ಅದನ್ನು ತಿನ್ಕೊಂಡು ಸುಮ್ಮನೆ ಕೂತಿದ್ದಾಳೆ.
ಗೈಸ್, ನಾನು ಎಲ್ಲ ರಿಫಿಲ್ ಮಾಡಿಬಿಟ್ಟು ಇವಾಗ ಮಸಾಲ ಬಾಕ್ಸಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನನಗೆ ಏಲಕ್ಕಿ, ಲವಂಗ, ಹಾಗೆ ಚಕ್ಕೆ, ಕಾಳುಮೆಣಸು, ಸೋಂಪು, ಜೀರಿಗೆ, ಗಸಗಸೆ ಈ ರೀತಿ ಜೋಡಿಸಿಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಸಾಂಬಾರು ಮಾಡ್ಬೇಕಾದ್ರೆ ಬೇಗನೆ ನನಗೆ ಗಸಗಸೆ, ಜೀರಿಗೆ ಎಲ್ಲನೂ ಬೇಗನೆ ಕೈ ಸಿಗುತ್ತೆ. ಹಾಗೆ ಕೊತ್ತಂಬರಿ ಕಾಳನ್ನ ಈ ಥರ ಡಬ್ಬಿಗೆ ಹಾಕಿಟ್ಟಿದ್ದೀನಿ. ಇದಿಷ್ಟು ನಾನು ಕೈ ಸಿಗೋ ರೀತಿನೇ ಇಟ್ಕೊಂಡಿರ್ತೀನಿ. ಕಾಳುಗಳನ್ನ ಮಾತ್ರ ಈ ಕಡೆ ಶೆಲ್ಫ್ ಮೇಲೆ ಇಟ್ಟಿರ್ತೀನಿ. ಬೇಳೆ, ಹೆಸರುಬೇಳೆ, ಕಡಲೆಕಾಳು ಎಲ್ಲದನ್ನು ಡಬ್ಬಿಗೆ ಹಾಕಿಬಿಟ್ಟು ಶೆಲ್ಫ್ ಮೇಲಿಟ್ಟೆ. ಎಲ್ಲ ರಿಫಿಲ್ ಮಾಡಿದ್ದಾಯಿತು. ಸೋಪ್ಗಳನ್ನೆಲ್ಲ ಅದನ್ನು ವಾರ್ಡ್ರೋಬ್ಸಲ್ಲಿಟ್ಟೆ. ಶಾಂಪು ಎಲ್ಲ ರೀಪ್ಲೇಸ್ ಮಾಡಿದೆ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಇದಿಷ್ಟು ಪಾತ್ರೆಗಳನ್ನ ತೊಳೆದ್ಬಿಟ್ಟು ಸ್ಲ್ಯಾಬೆಲ್ಲ ಒರೆಸ್ಕೋಬೇಕು. ಹಾಗೆ ಇನ್ನು ಕಸ ಗುಡಿಸೋದಿದೆ. ಸೊ ಹಾಗಾಗಿ ನೀರು ಪ್ರಾಬ್ಲಮ್ಮು ಸ್ವಲ್ಪ ಇಲ್ಲಿ. ಹಾಗಾಗಿ ನಾನು ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗೇ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಬಿಕಾಸ್ ಆಮೇಲೆ ಬಂದು ನೋಡ್ತು ಅಂದರೆ ನೀರೇ ಬರ್ತಾ ಇರಲ್ಲ. ಸೊ ಹಾಗಾಗಿ ಇವಾಗ ನೀರು ಬರ್ತಾ ಇತ್ತು ಅಲ್ವಾ, ಬೇಗ ಬೇಗ ತೊಳೆದೆ. ಗೈಸ್, ನಾನು ಸಿಂಕ್ನ ಈ ರೀತಿ ನೀಟಾಗಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ನೀಟಾಗಿ ಸೋಪ್ ಹಚ್ಚಿಬಿಟ್ಟು ಚೆನ್ನಾಗಿ ಸಿಂಕ್ನ ತೊಳೆದಿಟ್ಬಿಡ್ತೀನಿ. ಅದು ಸ್ವಲ್ಪ ಡ್ರೈ ಆಗಿಬಿಡಬೇಕು. ನಾವು ಯಾವಾಗಾದ್ರೂ ಆಗಲಿ ಪಾತ್ರೆ ತೊಳೆದಿದ್ದಾದಮೇಲೆ ಈ ರೀತಿ ಸೋಪ್ ಎಲ್ಲ ಹಾಕಿ ಉಜ್ಜಿಬಿಟ್ಟು ನೀರು ಹಾಕಿದರೆ ಅದು ಒಂದು ಹಾಫ್ ಆನ್ ಅವರಲ್ಲಿ ಡ್ರೈ ಆಗುತ್ತೆ. ಸಿಂಕ್ ಯಾವಾಗಲೂ ಡ್ರೈ ಆಗೇ ಇರಬೇಕು, ಇಲ್ಲಪ್ಪ ಅಂದರೆ ಸೊಳ್ಳೆಗಳು ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಸಿಂಕ್ನ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು. ಸೊ ನನಗೆ ಅಷ್ಟೇ, ಯಾವಾಗಲೂ ಸಿಂಕು ಮತ್ತು ಸ್ಲ್ಯಾಬು ಕಿಚನ್ ಮಾತ್ರ ಯಾವಾಗಲೂ ನೀಟಾಗೇ ಇರಬೇಕು ನನಗೆ. ಸೊ ಅವಾಗವಾಗ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸ್ವಲ್ಪನೂ ಏನು ಗಲೀಜು ಇಲ್ಲದೆ ಇರೋ ಥರ ನೋಡ್ಕೊಳ್ತಾ ಇರ್ತೀನಿ. ಗೈಸ್, ಹಾಗೆ ಇವಾಗ ನಾನು ಸ್ವಲ್ಪ ಕಸ ಗುಡಿಸೋದಿತ್ತು, ಇವಾಗ ಎಲ್ಲ ಕಸ ಗುಡಿಸ್ಕೊಂಬರ್ತಾ ಇದ್ದೀನಿ. ಆವಾಗಲೇ ಎಲ್ಲ ರಿಫಿಲ್ ಮಾಡಿದ್ದೆ ಅಲ್ವಾ, ಗ್ರೋಸರೀಸ್ ಎಲ್ಲ ಕವರ್ಗಳು, ಕಾಳುಗಳೆಲ್ಲ ಆಗಾಗೆ ಬಿದ್ದಿತ್ತು ನೆಲ ಮೇಲೆ. ಸೊ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕಸ ಗುಡಿಸ್ದೆ. ಗೈಸ್, ನಾವು ಗ್ರೋಸರೀಸ್ನ ಎಲ್ಲ ಈ ಸರಿ ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದೀವಿ. ಕನಕಪುರ ರೋಡಲ್ಲಿರುವಂಥ ಡಿ ಮಾರ್ಟಲ್ಲಿ ನಾವು ಯಾವಾಗಲೂ ಗ್ರೋಸರೀಸ್ ಶಾಪಿಂಗ್ ಮಾಡೋದು. ಸೊ ಈ ಸರಿ ಅಲ್ಲೇ ತೊಗೊಂಬಂದಿವಿ. ಅಲ್ಲಿ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ನೀವು ಮೆಟ್ರೋದಲ್ಲಿ ಹೋದ್ರಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಹಾಕ್ತಾರೆ ಅಂತೆ, ಹಾಗಂತ ಅಂತಾರೆ. ಈ ಸರಿ ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದೀವಿ. ಸೊ ಹಾಗಾಗಿ ರೀಸನಬಲ್ ಪ್ರೈಸಲ್ಲಿ ನಮಗೆ ಎಲ್ಲನೂ ಸಿಗುತ್ತೆ. ಸೊ ಗೈಸ್, ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಕಾಳುಗಳು, ಗ್ರೋಸರೀಸ್ದು ಕವರ್ಸು ಇವೇ ಎಷ್ಟೊಂದಿದೆ. ಕವರೆಲ್ಲ ಯೂಸ್ ಮಾಡಬಾರ್ದು ಅಂತಾರೆ, ಆದ್ರೂ ಡಿ ಮಾರ್ಟು ಈ ಥರ ಮೆಟ್ರೋನಲ್ಲೆಲ್ಲ ಕವರಲ್ಲೇ ಹಾಕ್ಕೊಡ್ತಾರೆ ಕಾಳುಗಳನ್ನೆಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇದೆಲ್ಲ ಕವರೆಲ್ಲ ಎತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ, ಹಾಗೆ ಈ ಕಸನೆಲ್ಲ ಗುಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿದೆ. ಈಸ್ ಹಾಗೆ ಹೊರಗಡೆನೂ ಕ್ಲೀನ್ ಮಾಡಿದೆ, ಸ್ವಲ್ಪ ಕಸ ಎಲ್ಲ ಇತ್ತು. ಈಗ ಒಂದ್ಸತಿ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಮುಗಿಯುತ್ತೆ. ಏನಕ್ಕಪ್ಪ ಅಂದರೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸೋದಕ್ಕೆ ಈವ್ನಿಂಗ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ದೀಪ ಹಚ್ಚೋಕ್ಕೆ ಈಸಿ ಆಗುತ್ತೆ. ಗೈಸ್, ಹಾಗೆ ಸ್ವಲ್ಪ ಬಟ್ಟೆನ ವಾಶ್ ಮಾಡಾಕಿದ್ದೆ. ಇವಾಗ ಬಟ್ಟೆನ ಒಣಗಿತ್ತು, ಸೊ ಮಡಚಿಬಿಟ್ಟು ಇವಾಗ ವಾಡ್ರೂಫಲ್ಲಿ ಇಡೋಣ ಅಂದ್ಕೊಂಡು ಎಲ್ಲ ಬಟ್ಟೆಗಳನ್ನ ತೊಗೊಂಡು ಬಂದೆ. ನಮ್ಮ ಬಂಗಾರಿ ಮಲಗಿದ್ಲು ಅಲ್ವಾ ಅವಾಗಲೇ, ಇವಾಗ ಎದ್ದು ಕೂತ್ಕೊಂಡಿದ್ದಾಳೆ, ಎತ್ಕೋ ಎತ್ಕೋ ಅಂತ ಅಳ್ತಾ ಇದ್ದಾಳೆ. ಹಾಗೆ ನಾನು ಇದಿಷ್ಟು ಬಟ್ಟೆನ ಮಡಚಿಟ್ಬಿಟ್ಟು ಅವಳನ್ನ ಇವಾಗ ಎತ್ಕೋಬೇಕು. ಅವಳಿಗೆ ನಮ್ಮ ಬಂಗಾರಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ನಮ್ಮ ಬಂಗಾರಿ ಹುಷಾರಿಲ್ಲ ಅಂದರೆ ನಾನು ಬಿಟ್ಟಿರೋದೇ ಇಲ್ಲ. ಸ್ವಲ್ಪ ಕೋಲ್ಡ್ ಆದರೂ ಅಷ್ಟೇ, ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ. ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಹುಷಾರಿಲ್ಲ, ಕೋಲ್ಡ್ ಆಗಿತ್ತಲ್ಲ ಪುಟ್ಟ. ನಮ್ಮ ಬಂಗಾರಿ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಕೆಮ್ಮು ಶಿರಪ್ ಕುಡ್ದಕ್ಕಂದ ಮಮ್ಮಿ ಕುಡಿಸಿದ್ಲೇ ಇಲ್ಲ ಶಿರಪ್ಪು. ಕೆಮ್ಮು ಆಗಿದೆ ನನ್ ಬಂಗಾರಿಗೆ, ಕೆಮ್ಮು ಕೋಲ್ಡ್ ಆಗಿದೆ. ಮಮ್ಮಿ ಇಲ್ಲ ಶಿರಪ್ ಕುಡಿಸಿಲ್ಲ ಪುಟ್ಟ, ಕುಡಿಸಿಲ್ಲ ಅಂತ ನನ್ಕಂದಮ್ಮ ಹಿಂಗ್ ಮಾಡ. ಹಾಗೆ ನಮ್ಮ ಬಂಗಾರೇನು ಎದ್ಲು, ನಂದು ಎಲ್ಲ ಕೆಲಸ ಮುಗೀತು. ರಿಫಿಲ್ ಮಾಡೋದು ಆಯಿತು, ಕಸ ಗುಡಿಸೋದು, ಹಾಗೆ ಬಟ್ಟೆ ಮಡಚಿಡೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸನ ಮುಗಿಸ್ಕೊಂಡೆ.
ಹಾಗೆ ಗೈಸ್ ನೋಡಿ, ನಾನು ಈ ರೀತಿ ಡಬ್ಬಿಗಳನ್ನ ಜೋಡಿಸಿಟ್ಟಿದ್ದೀನಿ. ಕಾಳುಗಳು ಮಾತ್ರ ಈ ರೀತಿ ಶೆಲ್ಫ್ ಮೇಲೆ ಇಟ್ಟಿದ್ದೀನಿ. ಇವತ್ತು ಪಾತ್ರೆಗಳು ತೊಳೆಯೋದಂತೂ ಭಾಳ ಇತ್ತು, ಪಾತ್ರೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಇವತ್ತು. ಹಾಗಾಗಿ ಸ್ವಲ್ಪ ಕೆಲಸ ಲೇಟೇ ಆಯಿತು. ಮಾರ್ನಿಂಗಿಂದ ಸಂಜೆವರೆಗೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತು ನಂಗೆ ಸ್ವಲ್ಪನೂ ರೆಸ್ಟೇ ಸಿಕ್ಕಿಲ್ಲ. ಸೊ ಹಾಗಾಗಿ ಜಾಸ್ತಿ ಕೆಲಸ ಇತ್ತು ಅಲ್ವಾ, ಅದಕ್ಕೆ. ಗೈಸ್ ಆಗಲೇ ಈವ್ನಿಂಗ್ ಆಯಿತು, ನಾನು ಹಾಗೆ ದೇವ್ರಿಗೆ ದೀಪ ಹಚ್ಚಿದೆ. ಗೈಸ್ ನೋಡಿ ಇಲ್ಲಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ನೋಡಿ. ಹಾಗೆ ಈವ್ನಿಂಗ್ ಆಯಿತು ಅಲ್ವಾ, ದೀಪ ಎಲ್ಲ ಹಚ್ಚಿದೆ ದೇವ್ರಿಗೆ. ನೆಕ್ಸ್ಟು ನನಗೆ ತುಂಬಾ ತಲೆನೋಯ್ತಾ ಇತ್ತು ಇವತ್ತು ಏನಕ್ಕೋ. ಹಾಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಹಾಲಿಟ್ಟು ಬಂದಿದ್ದೀನಿ. ಹಾಲು ಬಿಸಿ ಆಗ್ತಾ ಇದೆ, ಹಾಗೆ ದೀಪ ಕೂಡ ಹಚ್ಚಿದೆ. ಇವಾಗ ಹಾಲು ಬಿಸಿ ಆಗ್ತಾ ಇದೆ ನೋಡಿ. ನಾನು ರೇರ್ ಟೀ ಕುಡಿಯೋದು, ತುಂಬಾ ರೇರು, ಡೈಲಿ ಕುಡಿಯಲ್ಲ. ನನಗೆ ಯಾವಾಗಾದರೂ ತಲೆನೋವು ಬಂದಾಗ ಟೀ ಕುಡಿಬೇಕು ಅನಿಸಿದಾಗ ಮಾತ್ರ ಟೀ ಕುಡಿತೀನಿ. ಇವತ್ತು ಯಾಕೋ ತುಂಬಾ ತಲೆನೋಯ್ತಾ ಇತ್ತು, ಸೊ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೆ ಹಾಲನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಟೀ ಪೌಡರು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಕುದಿಯಕ್ಬಿಟ್ಟೆ. ಟೀ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಟೀ ಟೇಸ್ಟ್ ಬರುತ್ತೆ ಅಂತೆ. ಅದಕ್ಕೆ ಸ್ವಲ್ಪ ಕುದಿಸ್ಬಿಟ್ಟು ಇವಾಗ ಟೀನ ಸೋಸಿದೆ ಒಂದು ಲೋಟಕ್ಕೆ. ನಾವು ಒಂದು ಲೋಟಕ್ಕೆ ಸೋಸ್ತೀವಿ ಅಲ್ವಾ ಟೀನ, ಅದನ್ನು ನೀಟಾಗಿ ಸರಿ ಹುಯ್ಬೇಕು. ಅಂದರೆ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಈ ರೀತಿ ಸರಿ ಹುಯ್ದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೆ. ನನಗಂತೂ ತುಂಬಾ ಇಷ್ಟ ಈ ರೀತಿ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಈ ರೀತಿ ಸರಿ ಒಯ್ದುಬಿಟ್ಟು ಆಮೇಲೆ ಅದು ಫುಲ್ಲು ಮೇಲೆ ಈ ಥರ ಬರುತ್ತೆ ಅಲ್ವಾ, ಅದು ನೋಡೋಕ್ಕೇನೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನಂಗೆ ಈ ರೀತಿ ಇದ್ದರೆ ನನಗೆ ಟೀ ಕುಡಿಯೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ತಲೆನೋಯ್ತಾ ಇತ್ತು ಅಲ್ವಾ, ಟೀನೂ ಕುಡಿದೆ. ಹಾಗೆ ನಮ್ಮ ಬಂಗಾರಿಗೆ ಬಿಸ್ಕೆಟ್ ತಿನ್ನಿಸೋಣ ಅಂದ್ಬಿಟ್ಟು ಕರ್ಕೊಂಬಂದು ಕೂರಿಸ್ದೆ ಇಲ್ಲಿ. ಇವಾಗ ಅವಳಿಗೆ ಮೋಮ್ಸ್ ಮ್ಯಾಜಿಕ್ ಬಿಸ್ಕೆಟ್ಸ್ನ ತಿನ್ನಿಸ್ತಾ ಇದ್ದೀನಿ. ಇವಾಗ ನೋಡಿ ನಮ್ಮ ಬಂಗಾರಿ ತಿಂತಾ ಇದ್ದಾಳೆ. ಅವಳು ಬಿಸ್ಕೆಟ್ನ ಒಂದು ಎರಡು ಮೂರು ತಿಂತಾಳೆ ಅಷ್ಟೇ, ಜಾಸ್ತಿ ತಿನ್ನಲ್ಲ. ತಿಂದ್ಬಿಟ್ಟು ಅವಳು ಆಟ ಆಡೋಕ್ಕೆ ಅಂತ ಹೊರಗಡೆ ಹೋದ್ಲು. ಇವಾಗ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾರೆ, ಸೊ ಇವರಿಗೆ ಆಟ ಆಡೋಕ್ಕೆ ಅಲ್ಲಿಗೆ ಹೋಗ್ತಾಳೆ ಪಕ್ಕದ ಮನೆಗೆ. ಸೊ ದೀಪಕ್ ಇವಾಗ ನಮ್ಮ ಬಂಗಾರಿನ ಎತ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ದಾನೆ. ಜಾಸ್ತಿ ದೀಪಕ್ ಹತ್ರ ಹೋಗಲ್ಲ ಅವಳು, ಇವಾಗ ಸ್ವಲ್ಪ ರೂಢಿಯಾಗಿದ್ದಾಳೆ. ಇವಾಗ ದೀಪಕ್ ಮೇಲೆ ಕುತ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ದಾಳೆ ನೋಡಿ. ಮಕ್ಕಳಿಗೆ ಮಕ್ಕಳೇ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಮ್ಮ ಮನೇಲಿ ಇರೋದೇ ಇಲ್ಲ, ಓಡ್ ಬಂದ್ಬಿಡ್ತಾಳೆ ಇಲ್ಲಿಗೆ. ಇಲ್ಲೂ ಮಕ್ಕಳಿದ್ದಾರೆ ಅಲ್ವಾ, ಅವ್ರ ಜೊತೆ ಆಟ ಆಡ್ಕೊಂಡು ಅವರು ಎತ್ಕೊಂಡು ಕೂತ್ಕೋತಾರೆ, ಆಟ ಆಡಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.